ಸ್ನೇಹಿತರ ನಂತರ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಒಂದು ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡ್ತಾ ಇರ್ಬೋದು ಪ್ರಾಪರ್ಟಿ ಟೈಪ್ ಅಂತದೆ, ಅಂದರೆ ನೀವು ಯಾವ ರೀತಿಯಾದ ಪ್ರಾಪರ್ಟಿಗಳನ್ನ ಹುಡುಕ್ತಾ ಇದ್ದೀರಾ, ರೆಸಿಡೆಂಟಲ್ಲೋ ಅಥವಾ ಕಮರ್ಷಿಯಲ್ಲೋ ಅಗ್ರಿಕಲ್ಚರೋ ಇಂಡಸ್ಟ್ರಿಯಲ್ಲೋ ಅಥವಾ ಅದರೋ, ನೀವು ಯಾವ ಟೈಪ್ ಆದ ಪ್ರಾಪರ್ಟಿನ ಹುಡುಕ್ತಿದ್ದೀರಾ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಒಂದು ಪ್ರಾಪರ್ಟಿಯನ್ನು ಕೊಂಡ್ಕೊಬೇಕು ಅಂತಿದ್ದೀರೋ ಅಥವಾ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಆಗಿರ್ಬೋದು ಅಥವಾ ಯಾವುದೇ ಜಮೀನನ್ನು ಕೊಂಡ್ಕೊಬೇಕು ಅಂತಿದ್ದೀರೋ ಅಂಥವ್ರಿಗೆಲ್ಲ ಇವತ್ತಿನ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ತಿಳ್ಕೊಬೋದು. ಸ್ನೇಹಿತರೆ ನಾವೆಲ್ಲ ಯಾವುದೇ ಒಂದು ಪ್ರಾಪರ್ಟಿಯನ್ನು ಖರೀದಿ ಮಾಡಬೇಕಾದ್ರೆ ತುಂಬ ಸಲ ಯೋಚನೆ ಮಾಡ್ತೀವಿ, ಯಾಕೆಂದರೆ ಇದು ಲೀಗಲ್ ಆಗಿದೆಯೋ, ಇದು ಪಾರದರ್ಶಕತೆ ಇದೆಯೋ ಇಲ್ಲೋ ಅನ್ನೋದನ್ನ ಯೋಚನೆ ಮಾಡ್ತೀವಿ. ಆದರೆ ಈ ಬ್ಯಾಂಕ್ಗಳ ಮೂಲಕ ಹರಾಜು ಹಾಕುವ ಪ್ರಾಪರ್ಟಿಗಳಿಂದ ನಾವು ಬಹಳಷ್ಟು ಪಾರದರ್ಶಕತೆ ಮತ್ತು ಲೀಗಲ್ ವೇಯಲ್ಲಿ ನಾವು ಬಿಡ್ ಮಾಡುವ ಮೂಲಕ ಆಸ್ತಿಗಳನ್ನು ಖರೀದಿ ಮಾಡುವುದು ಉತ್ತಮವಾಗಿರುತ್ತೆ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಈ ಹರಾಜು ಪ್ರಕ್ರಿಯೆಯಲ್ಲಿ ಇರುವಂತಹ ಆಸ್ತಿಗಳ ಬಗ್ಗೆ ಹೇಗೆ ನಾವು ಮಾಹಿತಿಯನ್ನು ಪಡೆದುಕೊಳ್ಳೋದು ಮತ್ತು ನಾವು ಯಾವ ವಿಧಾನದಲ್ಲಿ ಬಿಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೀಡಲಿದ್ದೇನೆ. ಸ್ನೇಹಿತರೆ ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ನೋಡಲು ನಮ್ಮ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಸ್ಗಳನ್ನ ಪಡ್ಕೊಬೋದು ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ ಬನ್ನಿ. ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ ಹಿಂದೆಲ್ಲ ನಾವು ಗಮನಿಸಿರೋ ಹಾಗೆ ಬ್ಯಾಂಕ್ಗಳು ನೇರವಾಗಿ ಸಾಲ ತೀರಿಸದ ಪ್ರಾಪರ್ಟಿಗಳನ್ನು ತಾವೇ ಮುಂದೆ ನಿಂತು ಹರಾಜು ಹಾಕುವ ಪ್ರಕ್ರಿಯೆಯನ್ನು ಮಾಡುತ್ತಿದ್ದವು. ಆದರೆ ಈಗ ಬ್ಯಾಂಕಿಂಗ್ ಕ್ಷೇತ್ರದಲ್ಲೂ ಕೂಡ ಅಪ್ಡೇಟ್ ಆಗಿರೋದ್ರಿಂದ ಈ ಹರಾಜು ಪ್ರಕ್ರಿಯೆಗೆ ಒಂದು ಥರ್ಡ್ ಪಾರ್ಟಿಗಳನ್ನು ನೇಮಿಸಿ ವೆಬ್ಸೈಟ್ಗಳ ಮೂಲಕ ಈ ಹರಾಜು ಪ್ರಕ್ರಿಯೆ ಅಂದರೆ ಆಕ್ಷನ್ ಎಂಬ ಹೆಸರಿನಲ್ಲಿ ಈ ಬಿಡ್ಡಿಂಗ್ ನಡೀತದೆ ಅಂತಲೇ ಹೇಳ್ಬೋದು. ಅಂತಹ ಒಂದು ಪ್ರಮುಖ ವೆಬ್ಸೈಟ್ಗಳ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಲಿದ್ದೇನೆ. ಸ್ನೇಹಿತರೆ ನಾನು ಮೊದಲೇ ಹೇಳಿದಾಗೆ ಈ ಬಿಡ್ ಮೂಲಕ ನೀವು ಪ್ರಾಪರ್ಟಿಗಳನ್ನು ಕೊಂಡುಕೊಳ್ಳೋದ್ರಿಂದ ಬಹಳಷ್ಟು ಲೀಗಲ್ ಆಗಿರುತ್ತೆ ಮತ್ತು ಪಾರದರ್ಶಕತೆಯಿಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಕೆಲವೊಂದು ಬಾರಿ ನಮ್ಮ ಅದೃಷ್ಟದಿಂದ ಕಡಿಮೆ ಬೆಲೆಗೆ ಪ್ರಾಪರ್ಟಿಗಳು ಸಿಕ್ಕಿದ್ರೂ ಆಶ್ಚರ್ಯಪಡುವ ಸಂಗತಿ ಏನಿಲ್ಲ. ಹಾಗಾದ್ರೆ ಸ್ನೇಹಿತರೆ ಅಂತಹ ವೆಬ್ಸೈಟ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ವೆಬ್ಸೈಟ್ ನಾವು ನೋಡೋದಾದ್ರೆ ಬ್ಯಾಂಕ್ ಇ ಆಕ್ಷನ್ ಅಂತ. ಈ ವೆಬ್ಸೈಟ್ ಮುಖಾಂತರವೂ ನಾವು ನಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ನ ಹಾಕಿ ಲಾಗಿನ್ ಆದರೆ ನಂತರ ಇದರಲ್ಲಿ ನಾವು ಹಲವಾರು ವಿಷಯಗಳನ್ನು ಇದರಲ್ಲಿ ತಿಳ್ಕೊಬೋದು. ಅಂದರೆ ನೀವು ಇಲ್ಲಿ ಕೆಳಗೆ ನೋಡ್ತಾ ಇರ್ಬೋದು ಕೆನರಾ ಬ್ಯಾಂಕ್ ಸಂಸ್ಥೆಯಲ್ಲಿ, ಅಂದರೆ ಈ ಸಿಟಿಯಲ್ಲಿ ನೋಡ್ತಾ ಇರ್ಬೋದು ಈಸ್ಟ್ ಗೋದಾವರಿ ಡಿಸ್ಟಿಕ್ನಲ್ಲಿ ಒಂದು ಪ್ರಾಪರ್ಟಿ ಸೇಲಿಗಿದೆ. ಈ ಪ್ರಾಪರ್ಟಿಯ ಪ್ರೈಸ್ನ ಕೂಡ ಇಲ್ಲಿ ನೀಡಲಾಗ್ತದೆ ಅಂತಲೇ ಹೇಳ್ಬೋದು. ನಂತರ ಇ ಎಮ್ ಡಿ ಅಂತದೆ, ಅಂದರೆ ನಾವು ಈ ಪ್ರಾಪರ್ಟಿಗೆ ಇಂಟ್ರೆಸ್ಟೆಡ್ ಆಗಿದ್ದೀವಿ, ತಗೊಳ್ತೀವಿ, ಬಿಟ್ಟು ಕೂಗ್ತೀವಿ ಅಂತ ಆದರೆ ಈ ಇ ಎಮ್ ಡಿ ಅಮೌಂಟ್ನ ನಾವು ಮೊದಲೇ ಬ್ಯಾಂಕಿಗೆ ಕಟ್ಟಬೇಕಾಗುತ್ತೆ. ಅಕಸ್ಮಾತ್ ನಮಗೇನಾದರೂ ಈ ಪ್ರಾಪರ್ಟಿ ಬಿಡ್ಡಿಂಗಲ್ಲಿ ಆಗಲಿಲ್ಲ ಅಂದರೆ ಈ ಅಮೌಂಟ್ನ ಮತ್ತೆ ನಮಗೆ ವಾಪಸ್ ನಮ್ಮ ಖಾತೆಗೆ ಜಮಾವಣೆ ಮಾಡ್ತಾರೆ. ಸ್ನೇಹಿತರೆ ಇದೇ ರೀತಿ ನಾವು ನೋಡ್ತಾ ಇರ್ಬೋದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಹೆಚ್ ಡಿ ಬಿ ಫೈನಾನ್ಷಿಯಲ್ ಸರ್ವಿಸ್ ಲಿಮಿಟೆಡ್ ಆಗಿರ್ಬೋದು, ಹಲವಾರು ಫೈನಾನ್ಸ್ ಮತ್ತು ಬ್ಯಾಂಕ್ಗಳಿಂದ ಹರಾಜಾಗುತ್ತಿರುವ ಪ್ರಾಪರ್ಟಿಗಳ ಮಾಹಿತಿಯನ್ನು ಇಲ್ಲಿ ನೀಡ್ತಿದ್ದಾರೆ. ನಾವು ಇದನ್ನು ನೋಡಿಕೊಂಡು ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಪಡ್ಕೊಬೋದು. ನಂತರ ಅದೇ ರೀತಿಯಾಗಿ ಮತ್ತೊಂದು ವೆಬ್ಸೈಟ್ ಆಕ್ಷನ್ ಟೈಗರ್, ಇಲ್ಲೂ ಕೂಡ ಅದೇ ರೀತಿಯಾಗಿ ಲಾಗಿನ್ ಮಾಡಿಕೊಂಡು ಅಥವಾ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಾವು ಪ್ರಾಪರ್ಟಿಗಳ ಬಗ್ಗೆ, ಅಂದರೆ ನಮ್ಮ ಏರಿಯಾದಲ್ಲಾಗಿರ್ಬೋದು, ನಮ್ಮ ಸ್ಟೇಟಲ್ಲಾಗಿರ್ಬೋದು ಅಥವಾ ಇಡೀ ನಮ್ಮ ದೇಶದಲ್ಲಿ ಎಲ್ಲಿ ನಮಗೆ ಪ್ರಾಪರ್ಟಿಗಳು ಬೇಕೋ ಹುಡುಕ್ತಾ ಇದ್ದೀವೋ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಈ ವೆಬ್ಸೈಟ್ನಲ್ಲಿ ಪಡ್ಕೊಬೋದು. ಸ್ನೇಹಿತರೆ ನಂತರ ಮೂರನೇ ಒಂದು ಉತ್ತಮವಾದ ವೆಬ್ಸೈಟ್ ಅಂದರೆ ಇ ಆಕ್ಷನ್ ಆಫ್ ಪ್ರಾಪರ್ಟೀಸ್ ಅಂತ. ಈ ವೆಬ್ಸೈಟ್ಗೆ ನೀವು ಲಾಗಿನ್ ಆದರೆ ನಂತರ ಈ ಎಲ್ಲ ವೆಬ್ಸೈಟ್ಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡುತ್ತೇನೆ. ನಮ್ಮ ತಪಸ್ವಿ ಡಾಟ್ ಕಾಮ್ ವೆಬ್ಸೈಟ್ಗೆ ಭೇಟಿ ನೀಡಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ನೀವು ಪಡ್ಕೊಬೋದು. ನಂತರ ನೀವು ಈ ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ನೋಡ್ತಾ ಇರ್ಬೋದು ಇಲ್ಲಿ ಸರ್ಚ್ ಪ್ರಾಪರ್ಟಿ ಅಂತದೆ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸ್ನೇಹಿತರೆ ನಂತರ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಒಂದು ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡ್ತಾ ಇರ್ಬೋದು ಪ್ರಾಪರ್ಟಿ ಟೈಪ್ ಅಂತದೆ, ಅಂದರೆ ನೀವು ಯಾವ ರೀತಿಯಾದ ಪ್ರಾಪರ್ಟಿಗಳನ್ನ ಹುಡುಕ್ತಾ ಇದ್ದೀರಾ, ರೆಸಿಡೆಂಟಲ್ಲೋ ಅಥವಾ ಕಮರ್ಷಿಯಲ್ಲೋ ಅಗ್ರಿಕಲ್ಚರೋ ಇಂಡಸ್ಟ್ರಿಲೋ ಅಥವಾ ಅದರೋ, ನೀವು ಯಾವ ಟೈಪ್ ಆದ ಪ್ರಾಪರ್ಟಿನ ಹುಡುಕ್ತಿದ್ದೀರಾ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೀವು ಯಾವ ಸ್ಟೇಟ್ನಲ್ಲಿ ಹುಡುಕ್ತಿದ್ದೀರಾ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಅದೇ ರೀತಿಯಾದ ನಿಮ್ಮ ಡಿಸ್ಟ್ರಿಕ್ಟು ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಬ್ಯಾಂಕ್ಗಳಲ್ಲಿ ಹೆಸರನ್ನು ಕೂಡ ಕೊಡಲಾಗಿದೆ, ಇದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದು. ನಾನು ಆಲ್ ಬ್ಯಾಂಕನ್ನು ಕೊಟ್ಟಿದ್ದೀನಿ. ಇದಾದ ನಂತರ
ನನ್ನ ಏರಿಯಾದ ಪಿನ್ ಕೋಡ್ ಅನ್ನು ಕೂಡ ಎಂಟರ್ ಮಾಡ್ಕೊತೀನಿ. ಇದಾದ ನಂತರ ಐ ಹ್ಯಾವ್ ರೀಡ್ ಟರ್ಮ್ಸ್ ಅಂಡ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸರ್ಚ್ ಮೇಲೆ ಕ್ಲಿಕ್ ಮಾಡೋಣ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು ನಾನು ಕೊಟ್ಟಿರುವ ಪಿನ್ ಕೋಡ್ನಲ್ಲಿ ಅಂದರೆ ನನ್ನ ಏರಿಯಾದಲ್ಲಿ ಒಂದು ಪ್ರಾಪರ್ಟಿ ರೆಸಿಡೆಂಟಿಯಲ್ ಪ್ರಾಪರ್ಟಿ ಸೇಲಿ ಇರೋವಂಥದ್ದು, ಅದರ ಒಂದು ನಿಗದಿತ ಮೊತ್ತವನ್ನು ಕೂಡ ನೀಡಿರ್ತಾರೆ. ನಂತರ ನಾನು ಮೊದಲೇ ಹೇಳ್ದಂಗೆ EMD ಅಮೌಂಟನ್ನು ಕೂಡ ಇಲ್ಲಿ ನೀಡಿರ್ತಾ ಇದೆ, ಮೊದಲೇ ನಾವು ಬ್ಯಾಂಕಿಗೆ ಕಟ್ಟಬೇಕಾಗತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀಡಿರುವ ಇನ್ಫಾರ್ಮೇಷನ್ ನಿಮಗೆಲ್ಲ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಏನೇ ಡೌಟ್ಸ್ಗಳಿದ್ರು ನನಗೆ ಕಾಮೆಂಟ್ ಮೂಲಕ ತಿಳಿಸಿ, ಅಥವಾ ನನ್ನ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೇನೆ, ನೀವು ನನಗೆ ಡೌಟ್ಸ್ಗಳನ್ನ ಕೇಳ್ಬೋದು. ಮತ್ತೊಮ್ಮೆ ಹೇಳಬೇಕು ಅಂದರೆ, ನೀವೇನಾದರೂ ಜಮೀನು ಅಥವಾ ಆಸ್ತಿಯನ್ನು ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಈ ಹರಾಜು ಪ್ರಕ್ರಿಯೆ ಮುಖಾಂತರವೇ ಆದಷ್ಟು ತಗೊಳ್ಳೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ, ಹೀಗೆ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದು ನಮ್ಮ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಈ ವಿಷಯ ಹೆಚ್ಚಿನ ಜನರಿಗೆ ತಲುಪಿಗೋಸ್ಕರ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.